ನಮಸ್ಕಾರ ಅವನಿ ಡಿಸೈನ್ಸ್ ಅಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಹಾಗೆ ಈ ವಿಡಿಯೋವನ್ನು ನೋಡ್ಕೊಂಡು ಬಂದುಬಿಡೋಣ ಬನ್ನಿ ನಾನಿವತ್ತು ಬ್ಲೌಸ್ ಪೀಸಿಂದ ವಿಶೇಷವಾದ ಒಂದು ವಸ್ತುವನ್ನು ಮಾಡಿ ತೋರಿಸ್ಲಿಕ್ಕೆ ಇವತ್ತು ಬಂದಿದ್ದೀನಿ ನಾನಿಲ್ಲಿ ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ ಈಗ ಇದು ಯಾರೋ ಕೊಟ್ಟ ಬ್ಲೌಸ್ ಪೀಸ್ ಶೈನಿಂಗ್ ಪೀಸ್ ಇದೆ ಇದು ಶೈನಿಂಗ್ ಪೀಸೇ ಬೇಕು ಅಂತೇನು ಇಲ್ಲ ಯಾವ ಪೀಸ್ ಆದರೂ ಬರುತ್ತೆ ಹಾಗೆ ಇದು ಕ್ಯಾರಿ ಬ್ಯಾಗ್ ಈಗ ಬಟ್ಟೆದು ಬ್ಯಾಗ್ ಬರುತ್ತಲ್ಲ ಇದು ಕ್ಯಾರಿ ಬ್ಯಾಗು ಮತ್ತು ಈ ರೀತಿ ಸ್ಪಂಜು ಇದು ನಮಗೆ ಅಂಗಡಿಲೂ ಕೂಡ ಸಿಗುತ್ತೆ ಈ ಸ್ಪಂಜ್ ನಾನು ಶರ್ಟಲ್ಲಿ ನಮಗೆ ರೆಡಿಮೇಡ್ ಶರ್ಟಲ್ಲಿ ಅದರ ಒಳಗಡೆ ಶರ್ಟನ್ನು ಫೋಲ್ಡ್ ಮಾಡಿ ಅದರನ್ನು ಅದರ ಒಳಗಡೆ ಈ ಥರ ಸ್ಪಂಜನ್ನು ಹಾಕಿರ್ತಾರೆ ನಾನು ಆ ಸ್ಪಂಜನ್ನು ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಇದು ಸ್ಪಂಜ್ ಅಂತ ಕೇಳಿದರೆ ಅಂಗಡಿಲೂ ಕೂಡ ಸಿಗುತ್ತೆ ಒಂದು ರೋಲಿಗೆ 50 ರೂಪಾಯಿನ ಎಷ್ಟೋ ಇರುತ್ತೆ ಅವರ ಕೆಲವೊಂದು ಕಡೆ ಕೆಲವೊಂದು ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ರೇಟ್ ಇದೆ ಈ ಥರ ಶೀಟ್ಗಳು ತುಂಬ ಚೆನ್ನಾಗಿ ಆಗುತ್ತೆ ನಾನೀಗ ಏನು ಹೊಲಿತಾ ಇದ್ದೀನಿ ಅಂತಂದರೆ ಪೌಚನ್ನು ಹೊಲಿತೀನಿ ಈಗ ನಮಗೆ ಎಲ್ಲಿಗಾದ್ರೂ ಹೋಗಬೇಕು ಅಂತಂದರೆ ಏನೋ ವಸ್ತುಗಳನ್ನು ತುಂಬಿಕೊಂಡು ಹೋಗಬೇಕು ಎಲ್ಲ ಗಲಿಬಿಲಿ ಗಲಿಬಿಲಿ ಆಗಿಬಿಡುತ್ತೆ ಬ್ಯಾಗಲ್ಲಿ ಆ ರೀತಿ ಇದ್ದಾಗ ನಾವು ಈ ರೀತಿ ಪೌಚ್ ಮಾಡಿಕೊಂಡು ಅಲ್ಲಿ ಬ್ಯಾಗಲ್ಲಿ ಇಟ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಇನ್ನೊಂದು ನಾವು ಬ್ಲೌಸ್ ಪೀಸನ್ನೇ ಬೇರೆಯವರಿಗೆ ಕೊಡೋದಕ್ಕಿಂತ ಬೇರೆಯವ್ರು ಕೊಟ್ಟಿದ್ದನ್ನು ಮತ್ತೊಬ್ಬರಿಗೆ ಕೊಟ್ಟು ಮತ್ತೊಬ್ಬರು ಮತ್ತೊಬ್ಬರಿಗೆ ಕೊಟ್ಟು ಹಾಗೆ ಮಾಡೋದಕ್ಕಿಂತ ಬ್ಲೌಸ್ ಪೀಸಿಗೆ ಬದಲು ಈ ರೀತಿ ಪೌಚನ್ನು ಹೊಲಿದು ನಮ್ಮ ಕಲೆಯನ್ನು ಕೂಡ ಅವ್ರ ಎದುರಿಗೆ ಪ್ರದರ್ಶನ ಮಾಡ್ಬೋದು ಬೇರೆಯವರಿಗೆ ನಮ್ಮ ಕಲೆಯನ್ನು ಪರಿಚಯ ಮಾಡಿಕೊಡ್ಬೋದು ಅದಕ್ಕೋಸ್ಕರ ನಾನಿವತ್ತು ಬ್ಲೌಸ್ ಪೀಸಿಂದ ಪೌಚನ್ನು ಹೇಗೆ ಹೊಲಿಬೋದು ಅನ್ನೋದನ್ನು ಮೇಕಪ್ ಪೌಚನ್ನು ಹೇಗೆ ಹೊಲಿಬೋದು ಅಂತ ತೋರಿಸ್ತೀನಿ ನಾನು ಆಲ್ರೆಡಿ ಕಟ್ ಮಾಡಿಕೊಂಡು ಬಂದಿದ್ದೀನಿ ಆದರೆ ನಿಮಗೆ ಅದರ ಅಳತೆಯನ್ನು ಹೇಳ್ತೀನಿ ನೋಡಿ ನಾನು ಉದ್ದ ಇಲ್ಲಿ 13 ಇಂಚನ್ನು ತಗೊಂಡಿದ್ದೀನಿ ನೋಡಿ ಉದ್ದ ನಾನಿಲ್ಲಿ 13 ಇಂಚನ್ನು ತಗೊಂಡಿದ್ದೀನಿ ಈ ಕಡೆ ಅಗಲವನ್ನು 11 ಇಂಚನ್ನು ತಗೊಂಡಿದ್ದೀನಿ ಒಂದುದ್ದ 13 ಇಂಚು ಅಗಲವನ್ನು 11 ಇಂಚನ್ನು ನಾನು ಇಲ್ಲಿ ತಗೊಂಡಿದ್ದೀನಿ 13-11 ತಗೊಳ್ಳಿ ಚೆನ್ನಾಗಿ ಅಂದರೆ ನಮಗೆ ಒಂದು ಅಂದಾಜು ಸಾಕಾಗುವಷ್ಟು ದೊಡ್ಡ ಪೌಚ್ ಆಗತ್ತೆ ಈಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಫಸ್ಟು ನಾವಿಲ್ಲಿ ಕ್ಯಾರಿ ಬ್ಯಾಗನ್ನು ಕೂಡ ಅದೇ ಅಳತೆಗೆ ಕಟ್ ಮಾಡ್ಕೊಂಡಿದ್ದೀನಿ ಸ್ಪಂಜನ್ನು ಕಟ್ ಮಾಡ್ಕೊಂಡಿದ್ದೀನಿ ಬಟ್ ನಾವು ಹೊಲಿಬೇಕಾದ್ರೆ ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗುತ್ತದು ಅದಕ್ಕೋಸ್ಕರ ನಾವು ಲಾಸ್ಟಲ್ಲಿ ಮತ್ತೆ ಟ್ರಿಮ್ ಮಾಡ್ಕೊಬೇಕು ನೋಡಿ ಇದು ಹೀಗೆ ಎಳೆದ್ರೆ ಫುಲ್ ಎಕ್ಸ್ಪ್ಯಾಂಡ್ ಆಗುತ್ತೆ ನೋಡಿ ಅದಕ್ಕೋಸ್ಕರ ನಾವು ಕೊನೆಗೆ ಮತ್ತೆ ಟ್ರಿಮ್ ಮಾಡ್ಕೊಬೇಕು ನಾವು ಇಟ್ಕೊಂಡು ಹೊಲಿಬೇಕಾದ್ರೆ ಮಾತ್ರ ಎಲ್ಲೂ ಇದಾಗದೆ ಇರೋ ಥರ ಇಟ್ಕೊಂಡು ಹೊಲಿಬೇಕು ಈಗ ಇದರ ಮೇಲೆ ಬ್ಲೌಸ್ ಪೀಸನ್ನು ಹಾಕ್ತಾ ಇದ್ದೀನಿ ಈಗ ಅನ್ಸುತ್ತೆ ನಿಮಗೆ ಅಯ್ಯೋ ಪೌಚ್ ಬರೀ ಬ್ಲೌಸ್ ಪೀಸ್ ಹಾಕಿದ್ರೆ ಫುಲ್ ಖಾಲಿ 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 ಅನಿಸುತ್ತಲ್ಲ ಏನಾದ್ರು ಮಾಡಬೇಕಾಗಿತ್ತಲ್ಲ ಅಂತ ನಿಮಗೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಬಂದರೆ ಇದ್ರ ಮೇಲೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಸ್ಟಿಚ್ಚನ್ನು ಮಾಡ್ಕೋಬೋದು ಇಲ್ಲ ಅಂತಂದರೆ ಮಿಷನ್ನಲ್ಲೇ ನಾನು ನಾರ್ಮಲ್ ಹೊಲಿಗೆಯನ್ನು ಹೇಗೆ ಹಾಕ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ನಾವು ಹೊಲಿಯೋಕ್ಕೂ ಮುಂಚೆ ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಈ ಮೂರು ಬಟ್ಟೆಯನ್ನು ನೀಟಾಗಿ ಎಲ್ಲೂ ಗ್ಯಾಪ್ ಇಲ್ಲದ ರೀತಿಯಲ್ಲಿ ಜೋಡಿಸ್ಕೊಬೇಕು ಹಾಗೆ ಹೀಗೆ ಸುತ್ತ ಬರೋ ಥರ ಹೊಲ್ಕೊಬೇಕು ಅಂದರೆ ಎಡ್ಜಲ್ಲಿ ಒಂದು ಹೊಲಿಗೆಯನ್ನು ಹಾಕ್ಕೊಳ್ಳೋಣ ಅಂದರೆ ಆ ಕಡೆ ಈ ಕಡೆ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾವಿಲ್ಲಿ ಹೊಲಿಗೆಯನ್ನು ಹಾಕ್ಕೋಬೇಕು ಹೀಗೆ ಸುತ್ತಲೂ ಕೂಡ ಹೊಲಿಗೆಯನ್ನು ಹಾಕ್ಕೊಂಡು ಬರೋಣ ಈಗ ನಾಲ್ಕು ಕಡೆ ಎಡ್ಜಲ್ಲಿ ಹೊಲ್ಕೊಂಡಾಯಿತು ಈಗ ಎಕ್ಸ್ಟ್ರಾ ಏನಿದೆಯೋ ಅದನ್ನೆಲ್ಲ ಕಟ್ ಮಾಡ್ಕೊಂಬಿಡ್ಬೇಕು ಆವಾಗ ನಮಗೆ ನೆಕ್ಸ್ಟ್ ನೀಟಾಗಿ ಹೊಲಿಯೋಕ್ಕೆ ಬರುತ್ತೆ ಈಗ ಔಟ್ಲೈನ್ ಎಲ್ಲ ಹೊಲ್ದಾಯಿತು ಈಗ ಇದಕ್ಕೆ ಹೇಗೆ ಡಿಸೈನ್ ಮಾಡಬಹುದು ಅನ್ನೋದನ್ನು ಸುಮ್ಮನೆ ನಾನು ಹೊಲಿಗೆಯಲ್ಲಿ ತೋರಿಸ್ತೀನಿ ನಾರ್ಮಲಾಗಿ ಹಿಂಗೆ ಸುಮ್ಮನೆ ಪ್ಲೈನ್ ಬಿಡೋದಕ್ಕಿಂತ ಏನಾದ್ರು ಒಂದು ಮಾಡಿದರೆ ಚೆನ್ನಾಗೇ ಇರುತ್ತೆ ಈಗ ನಾನು ಏನು ಮಾಡ್ತೀನಿ ಈ ಎಡ್ಜಿಂದ ಈ ಎಡ್ಜ್ವರೆಗೆ ಒಂದು ಹೊಲಿಗೆಯನ್ನು ಹಾಕ್ತೀನಿ ಸ್ಟ್ರೈಟಾಗಿ
ಹೊಲಿಗೆಯನ್ನು ಹಾಕ್ಕೊತ ಹೋಗೋಣ. ನಿಮಗೆ ಸ್ಟ್ರೈಟಾಗಿ ಬರಲಿಲ್ಲ ಅಂತಂದರೆ ಅಲ್ಲಿ ಒಂದು ಸ್ಕೇಲಿನ ಸಹಾಯದಿಂದ ಲೈನ್ ಹಾಕ್ಕೊಳ್ಳಿ. ಈಗ ಈ ಎಡ್ಜಿಂದ ಈ ಕಡೆ ಎಡ್ಜರಿಗೆ ಮತ್ತೊಂದು ಹೊಲಿಗೆ. ಈಗ ಈ ಮಧ್ಯದಲ್ಲಿ ಇಲ್ಲಿ ಮಿಡ್ಲೊಂದು ಹೊಲಿಗೆಯನ್ನು ಹಾಕ್ಕೊಳ್ಳೋದು. ಅಂದರೆ ನಿಮಗೆ ಹೇಗೆ ಬೇಕೋ ಆ ರೀತಿ ಡಿಸೈನ್ ಮಾಡ್ಕೊಳ್ಳಿ. ನಾನು ಸುಮ್ಮನೆ ಒಂದು 4 ಸ್ಟಿಚ್ಚನ್ನು ಹಾಕ್ಕೊಂಡು ತಗೋಬರ್ತೀನಿ. ನೋಡಿ, ಸಿಂಪಲ್ಲಾಗಿ ಒಂದು ಸುಮ್ಮನೆ ಡಿಸೈನನ್ನು ಮಾಡ್ಕೊಂಬಂದಿದ್ದೀನಿ. ಇದು ಯಾವ ರೀತಿ ಬೇಕಾದ್ರೂ ಮಾಡ್ಕೊಬೋದು, ಅದು ನಮ್ಮ ಇಷ್ಟ. ನಾನು ಮತ್ತೊಂದು ಪರ್ಸಲ್ಲಿ ಮಾಡಿದ್ದೀನಿ ನೋಡಿ, ಈ ರೀತಿಯಾಗಿ ಸುಮ್ಮನೆ ಒಂದು ಲೈನಲ್ಲಿ ಬರೋ ಥರ. ಈಗ ಇದೇ ರೀತಿಯಾಗಿ ಮತ್ತೊಂದು ಪರ್ಸಲ್ಲಿ ಮಾಡಿದ್ದೀನಿ, ಇದು ಈ ರೀತಿಯಾಗಿ ಬಂದಿದೆ. ಈಗ ನೆಕ್ಸ್ಟ್ ಏನು ಮಾಡಬೇಕು, ಇದು 13 ಇಂಚ್ ಇರೋದು, ಇದು 11 ಇಂಚ್ ಇರೋದು. ನಾವೀಗ ಕಡಿಮೆ ಇರೋದು ಕಡೆ ಹೀಗೆ ಫೋಲ್ಡ್ ಮಾಡ್ಕೋಬೇಕು. ಅಂದರೆ 11 ಇಂಚ್ ಇರೋ ಜಾಗಕ್ಕೆ ನಾವೀಗ ಜಿಪ್ಪನ್ನು ಹಾಕಬೇಕು. ನಾವು ಎರಡು ರನ್ನರ್ ಬೇಕಾದ್ರೂ ಹಾಕೋಬೋದು, ಸಿಂಗಲ್ ರನ್ನರ್ ಬೇಕಾದ್ರೂ ಹಾಕ್ಕೊಬೋದು. ನಾನಿಲ್ಲಿ ಸಿಂಗಲ್ ರನ್ನರನ್ನು ಹಾಕೊಂಡೆ. ಈಗ ನಮಗೆ ಜಿಪ್ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಕಟ್ ಮಾಡ್ಕೋಬೇಕು. ಈಗ ಏನು ಮಾಡಬೇಕು ಅಂತಂದರೆ, ನಾವೀಗ ರನ್ನರನ್ನು ತೆಕ್ಕೋಬೇಕು. ಈಗ ಈ ಹೀಗೆ ಇಟ್ಟು, ಅಂದರೆ ನಮಗೆ ಜಿಪ್ ತೆಗೆದು ಹಾಕಬೇಕಾದ್ರೆ ನಮಗೆ ಈ ಪಾರ್ಟ್ ಎಲ್ಲೂ ಕೂಡ ಇದಾಗಬಾರ್ದು, ಅಂದರೆ ಜಿಪ್ಪಿಗೆ ಸಿಕ್ಕಾಕ್ಕೊಂಡು ನಮ್ಮ ಪೌಚ್ ಹಾಳಾಗಬಾರ್ದು. ಅದಕ್ಕೋಸ್ಕರ ಇದು ಕೆಳಗಡೆ ಬರೋ ಥರ ಮಡ್ಚಿಕೊಂಡು ಒಳಗಡೆ ಬರೋ ಥರ ಇದಕ್ಕೊಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಹಾಗೆ ಈ ಕಡೆ ಈ ರನ್ನರನ್ನು ತೆಕ್ಕೊಂಬಿಡಿ. ಈ ಕಡೆ ಜಿಪ್ಪನ್ನು ಬಿಡಿಸ್ಕೊಂಡು ಈ ಕಡೆ ಮತ್ತೆ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ, ಈ ಕಡೆಯೂ ಜಿಪ್ಪು ಹೊಲ್ಕೊಂಡಾಯಿತು. ನಾವೀಗ ರನ್ನರನ್ನು ಹಾಕಬೇಕು. ಈಗ ನಮಗೆ ರನ್ನರ್ ಕೂಡ ಹಾಕ್ಕೊಂಡಾಯಿತು. ಈಗ ಪೌಚನ್ನ ಹಿಂದೆ ಮುಂದೆ ತಿರುಗಿಸ್ಕೊಂಡು ನೋಡಿ, ನಮಗೆ ಹೀಗೆ ಅಗಲ ಎಷ್ಟಿತ್ತು, ಉದ್ದ 13 ಇಂಚ್ ಇತ್ತು. ನಾವು 6.5 ಇಂಚಿಗೆ ಇಲ್ಲೊಂದು ಮಾರ್ಕನ್ನು ಮಾಡ್ಕೊಂಡಿದ್ದೀವಿ. ಈ ಜಿಪ್ಪು ನಮಗೆ ಎಕ್ಸಾಕ್ಟಾಗಿ ಇಲ್ಲಿಗೆ ಮಧ್ಯ ಬರೋ ಥರ ಇಟ್ಕೊಂಡು ಈಗ ಇಲ್ಲೊಂದು ಸ್ಟಿಚ್ಚನ್ನು ಹಾಕೋಬೇಕು. ಗೊತ್ತಾಯ್ತಲ್ವ ಫ್ರೆಂಡ್ಸ್, ಇಲ್ಲಿ ಹೀಗೆ ಸುತ್ತಳತೆ 13 ಇಂಚ್ ಇತ್ತು. ನಾನು ಇಲ್ಲಿ ಮಿಡ್ಲ್ 6.5 ಇಂಚಿಗೆ ಒಂದು ಪಾಯಿಂಟ್ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಇದು ಜಿಪ್ ಎಕ್ಸ್ಟ್ರಾ ಇದೆಯಲ್ಲ, ಅದನ್ನು ಕಟ್ ಮಾಡ್ಕೋಬಿಡಿ, ನಿಮ್ಗೆ ಅವಾಗ ಮಾರ್ಕ್ ಕಾಣಿಸುತ್ತೆ. ನೋಡಿ, ಈ ಜಿಪ್ಪಿಗೆ ಎಕ್ಸಾಕ್ಟಾಗಿ ಕರೆಕ್ಟಾಗಿ ಬರೋ ಥರ ನಾವು ಒಂದು ಹೊಲಿಗೆಯನ್ನು ಹಾಕ್ಕೋಬೇಕು. ನಾವೀಗ ನಮಗೆ ಕೈಲಿ ಹಾಕ್ಕೊಂಡು ಹೋಗೋಕ್ಕೆ ಬೇಕು, ಏನಾದ್ರು ಎಕ್ಸ್ಟ್ರಾ ಒಂದು ಹಿಡ್ಕೊಂಡು ಹೋಗೋಕ್ಕೆ ಏನಾದ್ರು ಒಂದು ಬೇಕು ಅಂತ ಅನಿಸಿದರೆ ಈ ಥರ ಲಾಡಿಯನ್ನು ಕೂಡ ಮಾಡಿಕೊಂಡು ಹೀಗೆ ಇಟ್ಕೊಬೋದು. ಫಸ್ಟ್ ನಮಗೆ ಇದೇನಾದ್ರು ಬೇಕು ಅಂತ ಅನಿಸಿದರೆ ಏನು ಮಾಡಿ, ಇದನ್ನು ಒಳಗಡೆ ಹಾಕ್ಕೊಂಡು ಹೀಗೆ ಒಳಗಡೆ ಹಾಕ್ಕೊಂಡು ಹೀಗೆ ಇಲ್ಲಿ ಎಡ್ಜಲ್ಲಿ ಒಂದು ಹೊಲಿಗೆಯನ್ನು ಹಾಕ್ಕೊಂಬಿಡೋಣ. ಆವಾಗ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಇಲ್ಲಾಂತಂದರೆ ನಾವು ಹೊಲಿಬೇಕಾದ್ರೆ ಬ್ಲೌಸ್ ಪೀಸ್ ಆಗಿರೋದಕ್ಕೆ ಜಾರ್ ಹೋದರೂ ಹೋಗ್ಬೋದು. ಇಲ್ಲಿ ನೋಡಿ, ನಾನೊಂದು ಹೊಲಿಗೆಯನ್ನು ಹಾಕ್ಕೊಂಡಿದ್ದೀನಿ. ಈಗ ಕರೆಕ್ಟ್ ಮತ್ತೆ ಮಿಡ್ಲ್ ಪಾಯಿಂಟನ್ನು ನೋಡಿಕೊಂಡು ಈಗ ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೋಬಿಡು. ಈಗ ನೋಡಿ, ಇಲ್ಲಿ ಎಕ್ಸ್ಟ್ರಾ ಕಾಣಿಸ್ತಾ ಇದೆ, ಇದು ಬ್ಲೌಸ್ ಪೀಸ್ ಆಗಿರೋದಕ್ಕೆ. ನೀವು ಇಲ್ಲಿ ತುದಿಯಲ್ಲೂ ಕೂಡ ಒಂದು ಹೊಲಿಗೆಯನ್ನು ಹಾಕ್ಕೋಬಿಡಿ. ಆವಾಗ ನಿಮಗೆ ಈ ಎಡ್ಜಲ್ಲಿ ಈ ಬ್ಲೌಸ್ ಪೀಸಿನ ಈ ದಾರಗಳು ಬಿಡೋದಿಲ್ಲ.
ಹೀಗೆ. ಆಮೇಲೆ ಈ ಕಡೆನೂ ಕೂಡ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ. ಇಲ್ಲಿಗೆ ಮಾರ್ಕ್ ಇದೆ, ಇಲ್ಲಿವರೆಗೆ ಬರುತ್ತೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಜಿಪ್ಪನ್ನು ಇಟ್ಕೊಂಡು ಇಲ್ಲೂ ಕೂಡ ಒಂದು ಹೊಲಿಗೆಯನ್ನು ಹಾಕ್ಕೊಂಡ್ಬಿಡಬೇಕು. ನಿಮಗೆ ಈಗ ನೆನಪಾಗ್ತಿರ್ಬೋದು, ಓ ನೀವು ಪೌಚ್ ಹೊಲಿಯೋಕ್ಕೆ ತೋರಿಸಿದ್ದು ಇದೇ ಥರ ಅಲ್ವಾ ಅಂತ. ಖಂಡಿತ ಹೌದು, ಇಷ್ಟೇ ಪೆನ್ಸಿಲ್ ಪೌಚನ್ನು ಹೊಲಿಯೋದನ್ನು ತೋರಿಸಿದ್ದೆ. ಈಗ ನಾನು ಇಲ್ಲಿ ಪೆನ್ಸಿಲ್ ಪೌಚ್ ಅಲ್ಲ, ಮೇಕಪ್ ಪೌಚನ್ನು ತೋರಿಸ್ತಿರೋದು. ಅದಕ್ಕೆ ಒಂದು ಸ್ವಲ್ಪ ಡಿಫ್ರೆಂಟ್ ಇದೆ, ಇದ್ರ ಮುಂದೆ ಮತ್ತೆ ಇನ್ನೂ ಕೂಡ ಸ್ಟಿಚ್ ಮಾಡೋದಿದೆ. ಇಷ್ಟ ಆದಮೇಲೆ ಏನು ಮಾಡಬೇಕು, ಇಷ್ಟಕ್ಕೆ ನಮ್ಮ ಪೌಚ್ ಮುಗಿಯೋದಿಲ್ಲ. ಈಗ ಇಷ್ಟು ಆದರೆ ನಮ್ದು ಪೆನ್ನಿನ ಪೌಚ್ ಮಾಡೋ ತೋರಿಸಿದ್ನಲ್ಲ, ಆ ಪೌಚ್ ರೆಡಿಯಾಗಿದೆ. ಈಗ ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಮೇಕಪ್ ಪೌಚ್ ಮಾಡಬೇಕು ಅಂದರೆ ಯಾವ ರೀತಿ ಅಂತ ಈಗ ನಾವೇನು ಮಾಡೋಣ. ಇಲ್ಲಿ ನಾವು ಹೊಲಿಗೆ ಹಾಕಿದ್ದೀವಲ್ಲ, ಅಲ್ಲಿಂದ 1 ಇಂಚಿಗೆ ನಾವು ಮಾರ್ಕನ್ನು ಹಾಕ್ಕೊಳ್ಳೋಣ. 1 ಇಂಚ್ ಈ ಕಡೆ ಉದ್ದನೂ ಹಾಕ್ಕೊಂಡ್ವಿ, ಈ ಕಡೆ ಅಗಲನು ಹಾಕ್ಕೋಬೇಕು. ಈಗ ಹೀಗೆ ಚೌಕ ಮಾರ್ಕನ್ನು ಹಾಕ್ಕೊಳ್ಳೋಣ. ನೀವಿದು ಜಾಸ್ತಿ ಬೇಕಾದ್ರೂ ಮಾಡ್ಕೊಬೋದು, ನಮಗಿಲ್ಲಿ ಜಾಸ್ತಿ ಏನು ಗ್ಯಾಪ್ ಏನಿಲ್ವಲ್ಲ, ಅದಕ್ಕೋಸ್ಕರ ನಾನಿಲ್ಲಿ 1 ಇಂಚನ್ನು ಮಾಡ್ಕೊಂಡಿದ್ದೀನಿ. ಸಾಕಾಗತ್ತೆ, 1 ಇಂಚ್ ಮಾಡಿಕೊಂಡ್ರು ಕೂಡ ಸಾಕಾಗತ್ತೆ. ಈ 4 ದಿಕ್ಕಿಗೂ ಕೂಡ ಈ ರೀತಿ ಮಾರ್ಕನ್ನು ಹಾಕ್ಕೋಬೇಕು. ಈಗ ಏನು ಮಾಡಬೇಕು, ಮಾರ್ಕ್ ಎಲ್ಲ ಹಾಕ್ಕೊಂಡಾಯಿತು. ಈಗ ಏನು ಮಾಡಬೇಕು ಅಂದರೆ, ಈ ಚೌಕ ಆಕಾರ ಏನು ಬಂದಿದೆಯೋ ಆ ಚೌಕಕ್ಕೆ ಎಕ್ಸಾಕ್ಟಾಗಿ ನಾವು ಕಟ್ ಮಾಡಬೇಕು. ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡ್ಕೋಬೇಡಿ, 4 ಕಡೆ ಕಟ್ ಮಾಡಿಕೊಂಡಾಯಿತು. ಈಗ ಏನು ಮಾಡಬೇಕು ಅಂದರೆ, ಈಗ ಓಪನ್ ಮಾಡಬೇಕು. ಹೀಗೆ ಓಪನ್ ಮಾಡಿಕೊಂಡು ಇದು ಮಿಡ್ಲ್ ಪಾಯಿಂಟ್ ಥರ ಮಾಡಿಕೊಂಡು ಇಲ್ಲಿಗೆ ಒಂದೀಗ ಹೊಲಿಗೆನ ಹಾಕಬೇಕು. ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಾ ಫ್ರೆಂಡ್ಸ್? ಒಂದೇ ನಿಮಿಷ, ಇನ್ನೊಂದು ಕಡೆ ಹೊಲಿಬೇಕಾದ್ರೆ ಮತ್ತೆ ತೋರಿಸ್ಕೊಡ್ತೀನಿ. ನೋಡಿ, ನಮಗೆ ಹೀಗೆ ಚೌಕ ಇದೆಯಲ್ಲ, ಈ ಇಲ್ಲಿ ಈ ಎಡ್ಜ್ ಇದೆಯಲ್ಲ, ಈ ಎಡ್ಜು ಮತ್ತು ಈ ಎಡ್ಜನ್ನು ನಾವು ಬೇರೆ ಬೇರೆ ಸಪ್ರೇಟ್ ಮಾಡಿಕೊಂಡು ಹೀಗೆ ಹಿಡ್ಕೊಂಡು ಹೀಗೆ ಮಿಡ್ಲ್ ಪಾಯಿಂಟನ್ನು ಮಾಡಬೇಕು. ಹೀಗೆ ಮಿಡ್ಲ್ ಪಾಯಿಂಟ್ ಮಾಡಿ ಒಳಗಿರೋ ಬಟ್ಟೆನೂ ಕೂಡ ಜಾರದೆ ಹೋದಂಗೆ ಮಾಡ್ಕೊಳ್ಳಿ. ಅದಕ್ಕಾಗಿ ನಾವು ಇಲ್ಲಿ ಒಂದು ಹೊಲಿಗೆಯನ್ನು ಹಾಕ್ಕೊಂಡ್ರೆ ಸರಿ ಇರುತ್ತೆ. ಮಾಡಿಕೊಂಡು ಇಲ್ಲಿ 1/2 ಇಂಚ್ ಗ್ಯಾಪನ್ನು ಬಿಟ್ಟು ಒಂದು ಹೊಲಿಗೆಯನ್ನು ಹಾಕಬೇಕು. 4 ಕಡೆಯೂ ಸ್ಟಿಚ್ ಮಾಡಿಕೊಂಡು ಬಂದು ತೋರಿಸ್ತೀನಿ. ನೋಡಿ, ಈಗ ಈ ರೀತಿಯಾಗಿ ಪೌಚ್ ರೆಡಿಯಾಗಿದೆ. ನಾವೀಗ ಜಿಪ್ ತೆಗೆದು ಇದನ್ನು ಹಿಂದೆ ಮುಂದೆ ಮಾಡೋಣ. ನಾವು ಎಲ್ಲ ಎಡ್ಜ್ಗಳನ್ನು ಕೂಡ ಹೀಗೆ ಪ್ರೆಸ್ ಮಾಡಬೇಕು, ಆವಾಗ ನಮಗದು ನೀಟಾಗಿ ಶೇಪಲ್ಲಿ ಕೂರುತ್ತೆ. ನೋಡಿ, ನಮ್ಮ ಪೌಚ್ ರೆಡಿಯಾಗಿದೆ. ಇದಕ್ಕೆ ನಮ್ಮ ಮೇಕಪ್ ಎಲ್ಲ ಥರ ಮೇಕಪ್ ಕಿಟ್ಗಳನ್ನು ಕೂಡ ಇದಕ್ಕೆ ತುಂಬ್ಕೊಬೋದು. ನೋಡಿ, ಎಲ್ಲೂ ಕೂಡ ನಮಗೆ ಪ್ರೆಸ್ ಕೂಡ ಆಗೋದಿಲ್ಲ, ನೀಟಾಗಿ ಕೂರುತ್ತೆ. ಆ ಡಿಸೈನ್ಗಳು ಹೊಲ್ದಿರೋದಾಗಲಿ ಎಲ್ಲ ಎಷ್ಟು ನೀಟಾಗಿ ಕಾಣಿಸುತ್ತೆ ನೋಡಿ. ಇದನ್ನು ಬೇಕಾದ್ರೆ ನಮ್ಮ ಕೈಯೊಳಗಡೆ ಹಾಕ್ಕೊಂಡು ಬೇಕಾದ್ರೂ ನಾವು ತಿರುಗ್ಬೋದು. ಅಂದರೆ ನಾವು ಹಿಡ್ಕೊಂಡು ಓಡಾಡ್ತೀವಿ ಅಂತಂದರೆ ನಾವು ಬೇರೆಯವ್ರಿಗೆ ಕೊಟ್ಟರು ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದನ್ನು ನಾವು ನಮ್ಮ ಮನೆ ಯೂಸಿಗೆ ಅಲ್ಲದೆ ನಾವು ಇದನ್ನು ಆರ್ಡರ್ ತಗೊಂಡು ಕೂಡ ಬೇರೆಯವರಿಗೆ ಹೊಲ್ದು ಕೊಡ್ಬೋದು. ನಾನು ಇದು ಬೇರೆ ಇದು ಬ್ಲೌಸ್ ಪೀಸಲ್ಲಿ ಹೊಲ್ದಿರೋದು, ಇದು ನಾರ್ಮಲ್ ಕಾಟನ್ ಬಟ್ಟೆಯಲ್ಲಿ ಹೊಲ್ದಿದ್ದೀನಿ. ಇದಕ್ಕೆ ನಾನು ಈ ರೀತಿ ಕೈಯಲ್ಲಿ ಹಿಡ್ಕೊಳ್ಳೋದಕ್ಕೆ ಏನು ಕೊಡಲಿಲ್ಲ. ಇದು ಕೂಡ ಸೇಮ್ ಸೈಜೇ ಇದೆ. ನಮಗೆ ಯಾವ ರೀತಿ ಬೇಕಾದ್ರೂ ಎಷ್ಟು ವಸ್ತುಗಳು ಬೇಕಾದ್ರೂ ತುಂಬಿಕೊಂಡು ನೀಟಾಗಿ ಒಂದೇ ಕಡೆ ಇಟ್ಕೊಂಡು ಹೋಗ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಒಂದು ಲೈಕನ್ನು ಒತ್ತಿ ನೀವು ನಿಮ್ಮ ಅಮೂಲ್ಯವಾದ ಕಾಮೆಂಟ್ಸ್ಗಳನ್ನು ತಿಳಿಸಿ
ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದೇ ರೀತಿಯ ಹೊಸ ಹೊಸ ರೀತಿಯ ಪೌಚ್ಗಳು ಬೇಕು, ಬ್ಯಾಗ್ಗಳು ಬೇಕು ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ಲ ರೀತಿಯ ಹೊಸ ಪ್ರಯತ್ನಗಳನ್ನು ನಿಮ್ಮೆದುರಿಗೆ ತಗೋಬರ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು. ಬೈ ಬೈ. ಟೇಕ್ ಕೇರ್. ಶುಭ ದಿನ.